ವೇಳೆ ಶುದ್ಧ ಪವನವಿದೆ, ಮುದ್ದು ಮಕ್ಕಳೇ ಹೇಳಿರಿ. ಅಮೃತ ವೇಳೆ ಶುದ್ಧ ಪವನವಿದೆ, ಮುದ್ದು ಮಕ್ಕಳೇ ಹೇಳಿರಿ. ಕಣ್ಣ ತೆರೆಯಿರಿ ಶಿವ ಶಿವ ಎನ್ನಿರಿ, ಕಣ್ಣ ತೆರೆಯಿರಿ ಶಿವ ಶಿವ ಎನ್ನಿರಿ. ಮಕ್ಕಳೇ ಆಲಸ್ಯ ತ್ಯಜಿಸಿರಿ, ಮುದ್ದು ಮಕ್ಕಳೇ ಹೇಳಿರಿ. ಮುದ್ದು ಮಕ್ಕಳೇ
Thank you.
ಶಾಂತಿ. ಈ ದಿನ ಸರ್ವಶಕ್ತಿವಂತ ಭಾಗ್ಯವಿತಾತ ಸರ್ವ ಪ್ರಾಪ್ತಿಗಳ ತಾತ ಆಗಿರುವ ಭಕ್ತಾದರವರನ್ನ ಬಹಳ ಪ್ರೇಮದಿಂದ ಸ್ಮರಿಸುತ್ತ ವತನದ ಕಡೆಗೆ ಹಾರಿ ಹೋಗುತ್ತಿದ್ದೇನೆ. ಭಕ್ತಾದರವರು, ನನಗಾಗಿ ವತನದಲ್ಲಿ ಕಾಯುತ್ತಿದ್ದಾರೆ. ಅವರ ಕೈಗಳಲ್ಲಿ ಒಂದು ವಿಶೇಷ ಮಣಿಯನ್ನು ಹಿಡಿದಿದ್ದಾರೆ. ಆ ಮಣಿಯಿಂದ
ಸುಂದರ ತೇಜಸ್ವಿ ಪ್ರಕಾಶ ಹೊರಬರುತ್ತಲಿದೆ. ಬಾಪ್ತಾದರವರು ವತನದಲ್ಲಿ ನನ್ನನ್ನು ಕಂಡು ಮುಗುಳ್ನಗುತ್ತ ನನಗೆ ಬಹಳ ಪ್ರೀತಿಯಿಂದ ಆ ಮಣಿಯನ್ನು ತೋರಿಸಿ, ಮಗು ಈ ಮಣಿ ನಿಮ್ಮದೇ ಉಪಮಾನವಾಗಿದೆ, ಈ ತೇಜಸ್ವಿ ಪ್ರಕಾಶ ನಿಮ್ಮ ಪ್ರಸನ್ನತೆಯ ಉದಾಹರಣೆಯಾಗಿದೆ ಎಂದು ಬಾಬರವರು ಆ ಮಣಿಯನ್ನ ನಿಹರಿಸುವಂತೆ ನಾನಾತ್ಮನನ್ನು ಸಹ ನಿಹರಿಸುತ್ತಲಿದ್ದಾರೆ. ನಾನು ತೇಜಸ್ವಿ ಆತ್ಮ, ನನ್ನ ಈ ಬ್ರಾಹ್ಮಣ ಜೀವನದಲ್ಲಿ ಯಾವುದೇ ವಸ್ತುವಿನ ಅಪ್ರಾಪ್ತಿ ಇಲ್ಲ. ನನ್ನ ಚಲನೆ ಚಹರೆಯಿಂದ ಸದಾ ಪ್ರಸನ್ನತೆಯೇ ಕಂಡುಬರುತ್ತಲಿದೆ. ಹೊಳೆಯುವ ಮಣಿಯಂತೆ ನನ್ನ ಪ್ರಸನ್ನತೆಯ ವ್ಯಕ್ತಿತ್ವ ಮನಮೋಹಕವಾಗಿದೆ. ನಾನು ಒಂದು ಸಂತುಷ್ಟ ಮಣಿಯಾಗಿದ್ದೇನೆ. ಸದಾ ಪ್ರತಿ ಪರಿಸ್ಥಿತಿಯಲ್ಲಿ ನಾನು ಯಾಕೆ, ಏನು, ಎಲ್ಲಿ, ಹೇಗೆ ಎಂಬುವ ಎಲ್ಲ ಪ್ರಶ್ನೆಗಳಿಂದ ಭಿನ್ನ, ಸರ್ವ ಪ್ರಾಪ್ತಿಗಳಿಂದ ಸಂಪನ್ನನಾಗಿದ್ದೇನೆ. ಬಾಬರವರು ನನ್ನಲ್ಲಿ ಸರ್ವ ಖಜಾನೆಗಳನ್ನ, ಸರ್ವಶಕ್ತಿಗಳನ್ನ ಹಾಗೂ ಸರ್ವ ಗುಣಗಳನ್ನ ತುಂಬಿದ್ದಾರೆ. ನನ್ನ ಬಾಬರವರೇ ನನಗೆ ಎಲ್ಲವನ್ನ ಮಾಡುವ ಶಕ್ತಿಯನ್ನು ಕೊಡುತ್ತಾರೆ, ಮಾಡಿ ಮಾಡಿಸುವಾತನಾಗಿದ್ದಾರೆ. ನನ್ನ ರಕ್ಷಕನೂ ಆಗಿದ್ದಾರೆ. ನಾನು ಸಂತುಷ್ಟ ಮಣಿಯಾಗಿದ್ದೇನೆ, ಅಚಲವಾಗಿದ್ದೇನೆ, ಪ್ರಸನ್ನ ಚಿತ್ತನಾಗಿದ್ದೇನೆ. ಇಚ್ಛೆ ಎಂಬ ಶಬ್ದದ ವಿದ್ಯೆಯಿಲ್ಲದ ಇಚ್ಛಾ ಮಾತ್ರಂ ಅವಿದ್ಯ ಆತ್ಮನಾಗಿದ್ದೇನೆ. ಸರ್ವ ಪ್ರಾಪ್ತಿ ಸ್ವರೂಪ ನಿಸ್ವಾರ್ಥ ಆತ್ಮನಾಗಿದ್ದೇನೆ. ಈಗ ನಾನು ಬಾಬಾರವರ ಆದೇಶದ ಅನುಸಾರವಾಗಿ ನನ್ನ ಸೂಕ್ಷ್ಮ ಚೆಕ್ಕಿಂಗ್ ಮಾಡಿಕೊಳ್ಳುತ್ತಿದ್ದೇನೆ. ನನ್ನೊಳಗೆ ಹುದುಗಿರುವ ರಾಯಲ್ ಇಚ್ಛೆಗಳನ್ನು ಹಾಗೂ ಅಲ್ಪಕಾಲದ ಯಾವುದೇ ಇಚ್ಛೆಗಳನ್ನು ಪರಿಶೀಲನೆ ಮಾಡಿಕೊಳ್ಳುತ್ತಿದ್ದೇನೆ. ನನ್ನ ಅಲೌಕಿಕ ಜೀವನದ ಫೌಂಡೇಶನ್ ಅನ್ನ ಬಲಹೀನಪಡಿಸುವ ರಾಯಲ್ ಇಚ್ಛೆಗಳನ್ನ ಈ ಕ್ಷಣ
ಬಾಬಾರವರ ಸನ್ಮುಖದಲ್ಲಿ ಸಂಪೂರ್ಣ ಸ್ವಾಹ ಮಾಡುತ್ತಿದ್ದೇನೆ. ಸರ್ವ ಪ್ರಕಾರದ ಇಚ್ಛೆಗಳನ್ನ ಬಾಬಾರವರ ಪ್ರೇಮದಲ್ಲಿ ಸ್ವಾಹ ಮಾಡುತ್ತಿದ್ದೇನೆ. ಬಾಬರವರ ಪ್ರೀತಿಯಲ್ಲಿ ತ್ಯಾಗ ಮಾಡುವುದು ಹಾಗೂ ಪರಿವರ್ತನೆ ಮಾಡಿಕೊಳ್ಳುವುದು ನನಗೆ ಬಹಳ ಸಹಜವಾಗಿದೆ. ನನ್ನ ಅಲೌಕಿಕ ಜೀವನದ ಫೌಂಡೇಶನ್ ಸದೃಢವಾಗುತ್ತಿದೆ. ಇದುವೇ ಕಾರಣ ನನ್ನ ಮೂಡ್ ಸದಾ ಪ್ರಸನ್ನತೆಯಿಂದ ಕೂಡಿರುತ್ತದೆ. ನಾನು ಸದಾ ಖುಷಿಯ ಮೂಡಲ್ಲಿ ಇರುತ್ತೇನೆ. ನನ್ನ ಮೂಡ್ ಸದಾ ಚಿಯರ್ಫುಲ್ ಮತ್ತು ಕೇರ್ಫುಲ್ ಆಗಿದೆ. ನನ್ನ ಮೂಡ್ ಸದಾ ಸ್ಥಿರವಾಗಿದೆ. ನಾನು ಪ್ರಸನ್ನ ಚಿತ್ತ ಆತ್ಮನಾಗಿದ್ದೆ. ನನ್ನ ಪ್ರಸನ್ನತೆಯು ಯಾವುದೇ ಪ್ರಶಂಸೆಯ ಮೇಲೆ ಆಧಾರಿತವಾಗಿಲ್ಲ. ಪ್ರಶಂಸೆಯ ಮೇಲೆ ಆಧಾರಿತ ಖುಷಿಯು ಅಲ್ಪಕಾಲದ ಖುಷಿ ಎಂದು ನಾನು ಚೆನ್ನಾಗಿ ಅರಿತಿದ್ದೇನೆ. ನಾನು ನಾಮ ಮಾನ ಶಾನ ಅಂದರೆ ಪ್ರತಿಷ್ಠೆಯ ರಾಯಲ್ ಇಚ್ಛೆಯಿಂದ ಭಿನ್ನವಾಗಿದ್ದೇನೆ. ಸೇವೆಯ ಹಿಂದೆ ಲಭಿಸುವ ಪ್ರಸಿದ್ಧಿಯ ಸೂಕ್ಷ್ಮ ಇಚ್ಛೆಯನ್ನು ಈ ದಿನ ತಂದೆಯ ಮುಂದೆ ಸ್ವಾಹ ಮಾಡುತ್ತಿದ್ದೇನೆ. ಬಾಪ್ತಾದರವರ ಹೃದಯದಲ್ಲಿ ದೊರೆತ ಸ್ಥಾನವೇ ನನಗೆ ಎಲ್ಲಕ್ಕಿಂತ ದೊಡ್ಡ ಪ್ರತಿಷ್ಠೆಯಾಗಿದೆ. ನಾನು ಸದಾ ಬಾಪ್ತಾದರವರೊಂದಿಗೆ ಕಂಬೈನ್ಡ್ ಆಗಿದ್ದೇನೆ. ಸರ್ವಶಕ್ತಿವಂತ ತಂದೆ ನನ್ನ ಜೊತೆಗಾರನಾಗಿದ್ದಾರೆ. ಆದ ಕಾರಣ ನಾನು ಸದಾ ಸಕ್ಸಸ್ಫುಲ್, ನಾಲೆಡ್ಜ್ಫುಲ್, ಪವರ್ಫುಲ್ ಆಗಿದ್ದೇನೆ. ವಿಜಯ ನನ್ನ ಬರ್ತ್ ರೈಟ್ ಆಗಿದೆ. ಸಫಲತೆ ನನ್ನ ಬರ್ತ್ ರೈಟ್ ಆಗಿದೆ. ಇದು ಪರಮಾತ್ಮನಿಂದ ದೊರೆತ ಬರ್ತ್ ರೈಟ್ ಆಗಿದೆ. ಇದನ್ನ ನನ್ನಿಂದ ದೂರ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ನಾನು ಸದಾ ನಿಶ್ಚಯ ಬುದ್ಧಿ, ಪ್ರಸನ್ನ ಚಿತ್ತ ಆತ್ಮನಾಗಿದ್ದೇನೆ. ನಾನು ಪ್ರತಿಯೊಂದು ಖಜಾನೆಯನ್ನ ಸಫಲ ಮಾಡುವ ಸಫಲತಾ ಮೂರ್ತಿ ಆತ್ಮನಾಗಿದ್ದೇನೆ. ಅದರ ಪರಿಣಾಮವಾಗಿ ಬೇಹದಿನ ಸಫಲತೆಯನ್ನು ಅನುಭವ ಮಾಡುವ ಪ್ರಸನ್ನಚಿತ್ತ ಆತ್ಮನಾಗಿದ್ದೇನೆ. ನಾನು ನನ್ನ ಪ್ರಸನ್ನಚಿತ್ತ ಹಾಗೂ ಪಾಸಿಟಿವ್ ಮೂಡಿಂದ ಸರ್ವರಿಗೂ ಖುಷಿ, ಪ್ರೀತಿ,
ಶಾಂತಿ ಹಾಗೂ ಸಹಯೋಗವನ್ನು ನೀಡುವ ಆತ್ಮನಾಗಿದ್ದೇನೆ. ನಾನು ನನ್ನ ಮತ್ತು ಅನ್ಯರ ಸಮಯವನ್ನು ಉಳಿಸುವ ಮತ್ತು ವಿಸ್ತಾರವನ್ನ ಸಾರದಲ್ಲಿ ಸಮಾವೇಶ ಮಾಡುವ ಆತ್ಮನಾಗಿದ್ದೇನೆ. ಇದೇ ಶ್ರೇಷ್ಠನ ಶ್ರೀಯಿಂದ ಬಾಬಾರವರ ಪ್ರೀತಿಯಲ್ಲಿ ಅಶರೀರಿ ಆಗುವ ಆಳದ ಅಭ್ಯಾಸದಲ್ಲಿ ಅನುಭವದಲ್ಲಿ ಮುಳುಗಿ ಹೋಗಿದೆ.
ಚಂದಿರ ತಾರೆಯ ಲೋಕವದಾಟಿ ಮೂಲವತನಕ್ಕೆ ಹಾರುವೆನಾನು ಚಂದಿರ ತಾರೆಯ ಲೋಕವದಾಟಿ ಮೂಲವತನಕ್ಕೆ ಹಾರುವೆನಾನು ಸಾಕಾರ ಲೋಕದ ಸೆಳೆತವ ತೊರೆದು ಸೃಷ್ಟಿಯ ರಚಯಿತ ಸರ್ವಶಕ್ತಿವಂತ ಆಲ್ಮೈಟಿ ಅಥಾರಿಟಿ ನನ್ನ ಪರಮಪ್ರಿಯ ತಂದೆಯನ್ನ ನಾನಾತ್ಮ ಹೃದಯಾಂತರಾಳದಿಂದ ನೆನೆಯುತ್ತಿದ್ದೇನೆ. ನನ್ನ ಬಾಬರವರೇ ನನ್ನ ಸರ್ವಸ್ವವೂ ಆಗಿದ್ದಾರೆ. ಅವರೇ ನನ್ನ ಶಿಕ್ಷಕ. ಅವರ ಶಿಕ್ಷಣವೇ ನನ್ನ ಜೀವನಕ್ಕೆ ಆಧಾರವಾಗಿದೆ. ಬಾಬರವರನ್ನ
ಹೃದಯಾಂತರಾಳದಿಂದ ನೆನೆಯುತ್ತಲೇ ನನಗೆ ವತನದ ಒಂದು ಸುಂದರ ದೃಶ್ಯ ಗೋಚರಿಸುತ್ತಲಿದೆ. ಕಲ್ಯಾಣಕಾರಿ ತಂದೆ ತನ್ನ ಕಲ್ಯಾಣಕಾರಿ ಜೊತೆಗಾರ ಮಕ್ಕಳನ್ನ ನೋಡುತ್ತಲಿದ್ದಾರೆ. ಎಲ್ಲ ಮಕ್ಕಳು ಬಹಳ ಮುತುವರ್ಜಿಯಿಂದ ಪ್ರೀತಿಯಿಂದ ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ತೊಡಗಿದ್ದಾರೆ. ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ವಿಶೇಷ ಪಾತ್ರ ಅಭಿನಯಿಸುವ ನಾನಾತ್ಮನನ್ನು ಸಹ ಬಾಬರವರು ಬಹಳ ಪ್ರೀತಿಯಿಂದ ನಿಹರಿಸುತ್ತಲಿದ್ದಾರೆ. ಹಾಗೂ ವಾಹನನ ಸಹಯೋಗಿ ಮಗುವೆ ವಾಹ ಎಂದು ಹಾಡುತ್ತಲಿದ್ದಾರೆ. ಬಾಬರವರ ಸಾಥಿ ಮತ್ತು ಬಾಬರವರ ಹೃದಯ ಸಿಂಹಾಸನ ಅಧಿಕಾರಿ ಎಂಬ ನಶೆಯಲ್ಲಿ ಸದಾ ಸ್ಥಿತನಾಗಿದ್ದೇನೆ. ನನ್ನ ಬಾಬರವರು ನಾನಾತ್ಮನನ್ನ ಎಷ್ಟು ಸುಂದರ ರೂಪದಲ್ಲಿ ತಯಾರಿಸಿದ್ದಾರೆ. ನನ್ನ ಪ್ರತಿ ಮಾತಿನಲ್ಲಿ ದೃಷ್ಟಿಯಲ್ಲಿ ಕರ್ಮದಲ್ಲಿ ಈಶ್ವರಿಯ ಸೇವೆಯೇ ಆಗುತ್ತಲಿದೆ. ನಾನು ನನ್ನ ಪ್ರತಿ ಕರ್ಮದಲ್ಲಿ ಶ್ವಾಸದಲ್ಲಿ ತಂದೆಯ ನೆನಪನ್ನೇ ತುಂಬಿಕೊಂಡಿದ್ದೇನೆ. ಕರ್ಮ ಮತ್ತು ಯೋಗದ ಬ್ಯಾಲೆನ್ಸ್ನ ಬಗ್ಗೆ ಪೂರ್ತಿ ಗಮನ ಹರಿಸಿದ್ದೇನೆ. ನನ್ನ ಪ್ರತಿ ಕರ್ಮದಲ್ಲಿ ನಾನು ಯೋಗಯುಕ್ತನಾಗಿದ್ದೇನೆ. ಕರ್ಮ ಅಂದರೆ ಸೇವೆ ಮತ್ತು ಸ್ವಪುರುಷಾರ್ಥದ ಬ್ಯಾಲೆನ್ಸ್ ಹೊಂದಿದ್ದೇನೆ. ಏಕೆಂದರೆ ಪ್ರತಿ ಕರ್ಮವನ್ನು ಮಾಡಿಸುವವರು ನನ್ನ ಸ್ವಾಮಿ ಸ್ವಯಂ ಸರ್ವಶಕ್ತಿವಂತನಾಗಿದ್ದಾರೆ. ನಾನಾತ್ಮ ಕೇವಲ ನಿಮಿತ್ತನಾಗಿ ಮಾಡುವವನಾಗಿದ್ದೇನೆ. ಮಾಡಿಸುವಾತ ತಂದೆ ಹಾಗೂ ಮಾಡುವಾತ ಆತ್ಮರ ಅಂತರವನ್ನ ಚೆನ್ನಾಗಿ ಅರಿತಿದ್ದೇನೆ. ಮಾಡಿಸುವಾತ ತಂದೆಯನ್ನ ಹಾಗೂ ಆತ್ಮನಾದ ನಾನು ಈ ಕರ್ಮ ಇಂದ್ರಿಯಗಳಿಂದ ಮಾಡುವಾತನಾಗಿದ್ದೇನೆ ಎಂಬ ಡಬಲ್ ಸ್ಮೃತಿಯಲ್ಲಿ ಸ್ಥಿತನಾಗಿದ್ದೇನೆ. ಕರ್ಮ ಮಾಡುತ್ತಿದ್ದಾಗಿಯೂ ಸಹ ನಾನಾತ್ಮ ಕರ್ಮದ ಒಳ್ಳೆಯ ಹಾಗೂ ಕೆಟ್ಟದರ ಪ್ರಭಾವದಿಂದ ಭಿನ್ನನಾಗಿದ್ದೇನೆ. ನಾನು ಕಲ್ಪದ ಮೊದಲಿನ ಕರ್ಮಾತೀತ ಆತ್ಮನಾಗಿದ್ದೇನೆ. ಕರ್ಮ ಇಂದ್ರಿಯಗಳಿಂದ ನಿಮಿತ್ತ ಮಾತ್ರ, ಕರ್ಮ ಮಾಡಿಸುವ
ವಿಶೇಷ ಆತ್ಮನಾಗಿದ್ದೇನೆ. ಮಾಲೀಕನಾಗಿದ್ದೇನೆ, ಮಹಾನನಾಗಿದ್ದೇನೆ, ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ. ಸ್ವಾಭಾವಿಕವಾಗಿ ಮನಸ್ಸನ್ನ ನಿಯಂತ್ರಿಸುವ, ಮನ್ಮನಾಭಾವದಲ್ಲಿರಿಸುವ ಮನಸ್ಸಿನ ಮಾಲೀಕ ಬಾಬಾರವರ ಬಾಲಕನಾಗಿದ್ದೇನೆ. ಬಾಲಕಸು ಮಾಲೀಕ ಆತ್ಮನಾಗಿದ್ದೇನೆ. ನಿರಂತರ ಇದೇ ಅಭ್ಯಾಸದಿಂದ ಕ್ಷಣಾರ್ಧದಲ್ಲಿ ಭಿನ್ನ ಹಾಗೂ ಪ್ರಿಯ ಸ್ಥಿತಿಯನ್ನು ನನ್ನದಾಗಿಸಿಕೊಂಡಿದ್ದೇನೆ. ಸೇವೆ ಮತ್ತು ಸ್ವಪುರುಷಾರ್ಥದಲ್ಲಿ ಸಂಪೂರ್ಣ ಬ್ಯಾಲೆನ್ಸ್ ಹೊಂದಿರುವ ಕಾರಣ ಬಾಬರವರು ನನ್ನ ಆತ್ಮನನ್ನು ವಿಶ್ವದ ಸೇವೆಯಲ್ಲಿ ಸಂಪೂರ್ಣವಾಗಿ ಉಪಯೋಗಿಸಿಕೊಳ್ಳುತ್ತಿದ್ದಾರೆ. ನಾನು ಸೇವೆಯಲ್ಲಿ ಸರ್ವ ಹದ್ದಿನ ಅಪೇಕ್ಷೆಯನ್ನು, ಸ್ವಾರ್ಥವನ್ನು ಸಮಾಪ್ತಿ ಮಾಡಿದ್ದೇನೆ. ಅದು ಕಾರಣ ಬಾಬರವರು ನಾನಾತ್ಮನನ್ನು ಮೊದಲಿಗಿಂತಲೂ ಇನ್ನೂ ಹೆಚ್ಚು ಹೆಚ್ಚು ಬೇಹದಿನ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳುತ್ತಲಿದ್ದಾರೆ. ಮಾಡಿಸುವಾತ ತಂದೆ ಮಾಡಿಸುತ್ತಲಿದ್ದಾರೆ. ಹದ್ದಿನ ನನ್ನತನದಿಂದ ಭಿನ್ನ ಮತ್ತು ತಂದೆಯ ಪ್ರಿಯ ಆತ್ಮನಾಗಿದ್ದೇನೆ. ನಾನು ಹೊಸ ಹೊಸದಾಗಿ ಬರುವ ಮಾಯೆಯ ಎಲ್ಲ ಗೇಟ್ಸ್ ಅನ್ನು ಮುಚ್ಚಿದ್ದೇನೆ. ಮಾಯೆಗೆ ಬರಲು ಅವಕಾಶವೇ ಇಲ್ಲದಂತೆ ಎಲ್ಲ ಪ್ರಕಾರದ ಚೋರ್ ಗೇಟ್ಸ್ ಅನ್ನು ಮುಚ್ಚಿದ್ದೇನೆ. ಸೇವೆ ಮಾಡಿಸುವಾತ ಮಾಡಿಸುತ್ತಲಿದ್ದಾರೆ. ನಾನು ಕೇವಲ ನಿಮಿತ್ತ ಮಾತ್ರ, ಮಾಡುವಾತನಾಗಿದ್ದೇನೆ. ನನಗೆ ಸೇವೆಯಲ್ಲಿ ಯಾವುದೇ ಪ್ರಕಾರದ ಆಯಾಸವಿಲ್ಲ. ತಂದೆಯ ನೆನಪಿನ ಶಕ್ತಿಯನ್ನು ನಿರಂತರ ಅನುಭವ ಮಾಡುತ್ತಲಿದ್ದೇನೆ. ಆ ಕಾರಣ ಸದಾ ಫ್ರೆಶ್ ಆಗಿರುತ್ತೇನೆ. ನಾನಾತ್ಮ ತನು ಮನ ಎರಡರಿಂದಲೂ ಆರೋಗ್ಯವಾಗಿದ್ದೇನೆ, ಫ್ರೆಶ್ ಆಗಿದ್ದೇನೆ. ಸರ್ವಶಕ್ತಿವಂತ ತಂದೆಯಿಂದ ಶಕ್ತಿಯನ್ನು ಪ್ರಾಪ್ತಿ ಮಾಡಿಕೊಂಡು ನಿಮಿತ್ತನಾಗಿ ಪ್ರಕೃತಿ ಸರ್ವಧರ್ಮದ ಹಾಗೂ ಸರ್ವ ಆತ್ಮರ ಕಲ್ಯಾಣ ಮಾಡುವ ಕಲ್ಯಾಣಿ ಆತ್ಮನಾಗಿದ್ದೇನೆ. ದಯಾಹೃದಯಿಯಾಗಿ ನನ್ನದೇ ಸೋದರ ಸೋದರಿಯರ
ನಿಸ್ವಾರ್ಥ ಸೇವೆ ಮಾಡುವ, ನಿಮಿತ್ತ ಭಾವದ ಆತ್ಮ ನಾನಾಗಿದ್ದೇನೆ. ಸ್ವಾರ್ಥವಿಲ್ಲದೆ, ಸೆಳೆತವಿಲ್ಲದೆ, ದೇಹದಿಂದ ಮುಕ್ತ, ದೇಹಾಭಿಮಾನದಿಂದ ಮುಕ್ತನಾಗಿ ಸೇವೆ ಮಾಡುವ ಬಾಬರವರ ಸತ್ಯ ಸತ್ಯ ದಯಾರುದೆಯೇ ಆತ್ಮ ನಾನಾಗಿದ್ದೇನೆ. ಯಾವುದೇ ವಸ್ತು, ವ್ಯಕ್ತಿ, ವೈಭವ, ಒಳ್ಳೆಯದು ಹಾಗೂ ಕೆಟ್ಟದರ ಪ್ರಭಾವದಿಂದ ಮುಕ್ತನಾಗಿರುವ ನಾನು ಕರ್ಮಾತೀತ ಆತ್ಮನಾಗಿದ್ದೇನೆ. ಭಿನ್ನ ಮತ್ತು ಬಾಬನ ಪ್ರಿಯ ಆತ್ಮ, ಬಾಬರವರ ಪ್ರೀತಿಯಲ್ಲಿ ಸದಾ ಸುರಕ್ಷಿತವಾಗಿದ್ದೇನೆ. ನನ್ನ ಬಾಬ ಸರ್ವಶಕ್ತಿವಂತ ಜಾದೂಗರನೂ ಆಗಿದ್ದಾರೆ. ಅವರ ಶಕ್ತಿ ಅಪರಂ ಅಪಾರವಾಗಿದೆ. ಅವರು ಬಯಸಿದ್ದಲ್ಲಿ ಸೆಕೆಂಡ್ನಲ್ಲಿ ಎಲ್ಲ ಆಟವನ್ನು ತೋರಿಸಬಹುದು. ಅವರು ಸರ್ವಶಕ್ತಿವಂತನಾಗಿದ್ದರೂ ಸಹ ನನ್ನಾತ್ಮನನ್ನ ತನ್ನ ಜೊತೆಗಾರನನ್ನಾಗಿ ಮಾಡಿಕೊಂಡಿದ್ದಾರೆ. ನನ್ನಲ್ಲಿ ಸರ್ವ ಪ್ರಕಾರದ ಯೋಗ್ಯತೆಯನ್ನು ತುಂಬಿದ್ದಾರೆ. ಈ ಡ್ರಾಮಾದ ಈ ಅಂತಿಮ ಜನ್ಮದಲ್ಲಿ ಬಾಬರವರು ನನಗೆ ತನ್ನ ಎಲ್ಲ ಪವರ್ಸ್ ಅನ್ನ ಧಾರೆ ಎರೆದಿದ್ದಾರೆ. ನಾನಾತ್ಮನ ಮೂಲಕ ವಿಶ್ವ ಕಲ್ಯಾಣ ಮಾಡಿಸುತ್ತ ಬಾಬರವರು ನನ್ನ ರಾಜ್ಯಾಧಿಕಾರಿಯನ್ನಾಗಿ ಮಾಡಿದ್ದಾರೆ. ಬಾಬರವರಿಗೆ ನನ್ನ ಮೇಲೆ ಬಹಳ ಬಹಳ ಪ್ರೀತಿ ಇದೆ. ನಾನು ಈ ಶರೀರದ ಬಂಧನದಿಂದ ಸದಾ ಭಿನ್ನ ಕರ್ಮಾತೀತ ಸ್ಥಿತಿಯಲ್ಲಿದ್ದು ಕರ್ಮ ಮಾಡುತ್ತಲಿದ್ದೇನೆ. ಅಲ್ಲದೆ ಭಿನ್ನವಾಗಿ ಎಲ್ಲವನ್ನ ನೋಡುತ್ತಲಿದ್ದೇನೆ, ಮಾತನಾಡುತ್ತಲಿದ್ದೇನೆ. ಆದರೆ ಮಾಲೀಕತನದ ಅನುಭವ ಮಾಡುತ್ತಲಿದ್ದೇನೆ. ಬಾಬಾರವರಿಂದ ನೇಮಕನಾದ ನಾನು ನಿಮಿತ್ತ ಆತ್ಮನೆಂಬ ಸ್ಮೃತಿಯಲ್ಲಿ ಮನಸ್ಸು ಹಾಗೂ ಬುದ್ಧಿಯ ಸ್ಥಿರತೆಯನ್ನು ಹೊಂದಿದ್ದೇನೆ. ಮಾಡಿಸುವಂತ ತಂದೆಯ ಮನದಂತರಾಳದಿಂದ ನೆನೆಯುತ್ತ ನಾನು ಮಾಡುವಂತ ಆತ್ಮನು ಸದಾ ತಂದೆಯ ಪ್ರತಿ ಕಾರ್ಯಕ್ಕಾಗಿ ಸಿದ್ಧನಾಗಿದ್ದೇನೆ. ನನ್ನ ಭಾಗ್ಯದ ಗೀತೆಯನ್ನ ಹಾಡುತ್ತ ಸದಾ ಧನ್ಯನಾಗಿದ್ದೇನೆ. Thank you.
Thank you.
ಸ್ಯಾದೆ ಪ್ಲೇಟ್ ನೀ ಬನಾವ್ ಈ ಕಡೆ ಓ ಕಡೆ ಏಸಾ ನೀ ವೇಸಾ ವೇಸಾ ನೀ ಏಸಾ ನೀ ಜೋ ಪಾಪ್ ನೀ